ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ನೀಡಲು ಸಿದ್ಧವಾಯಿತು ವಿಶೇಷ ಉಡುಗೊರೆ. ಮೋದಿಗೆ ಗಿಫ್ಟ್ ನೀಡೋದಕ್ಕೆ ಬಿಜೆಪಿ ಅಭ್ಯರ್ಥಿ ಸಿಪಿ ಯೋಗೇಶ್ವರ್ ವಿಶೇಷ ಉಡುಗೊರೆಯನ್ನ ರೆಡಿ ಮಾಡಿಕೊಂಡಿದ್ದಾರೆ. ಅಂಬೆಗಾಲು ಕೃಷ್ಣನ ವಿಗ್ರಹ ನೀಡಲಿದ್ದಾರೆ ಸಿಪಿ ಯೋಗೇಶ್ವರ್. 5.5 kg ಪಂಚಲೋಹದ ಅಂಬೆಗಾಲು ಕೃಷ್ಣನ ವಿಗ್ರಹ ಈಗಾಗಲೇ ರೆಡಿಯಾಗಿದೆ. ಕಾರ್ಯಕ್ರಮದ ವೇದಿಕೆಯಲ್ಲಿ ಮೋದಿಗೆ ಈ ಗಿಫ್ಟ್ ಅನ್ನು ನೀಡಲಿದ್ದಾರೆ ಸಿಪಿ ಯೋಗೇಶ್ವರ್. ಪ್ರಧಾನಿ ಮೋದಿಗೆ ನೀಡಲು ಸಿದ್ಧವಾಯಿತು ವಿಶೇಷವಾದಂತ ಉಡುಗೊರೆ. ಅವರಿಗೆ ಗಿಫ್ಟ್ ನೀಡೋದಕ್ಕೆ ಅಂತ ಬಿಜೆಪಿ ಅಭ್ಯರ್ಥಿ ಸಿಪಿ ಯೋಗೇಶ್ವರ್ ಅಂಬೆಗಾಲು ಕೃಷ್ಣನ ವಿಗ್ರಹವನ್ನ ರೆಡಿ ಮಾಡ್ಕೊಂಡಿದ್ದಾರೆ. ಅದನ್ನ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ವೇದಿಕೆಯಲ್ಲಿ ನೀಡಲಿದ್ದಾರೆ. 5.5 kg ಪಂಚಲೋಹದ ಅಂಬೆಗಾಲು ವಿಗ್ರಹ ರೆಡಿಯಾಗಿದೆ. ಗಮನಿಸಬಹುದು ಒಂದು ಕಡೆ ನಾವು ಆ ಉಡುಗೊರೆ ನೀಡೋದಕ್ಕೆ ಸಿದ್ಧವಾಗಿರುವಂತ ಅಂಬೆಗಾಲು ಕೃಷ್ಣನ ವಿಗ್ರಹ ಒಂದು ಕಡೆ, ಇನ್ನೊಂದು ಕಡೆ ನರೇಂದ್ರ ಮೋದಿಯವರ ಆಗಮನಕ್ಕೆ ಅಥವಾ ಅಲ್ಲಿ ಅವರ ಆಗಮನದ ನಿರೀಕ್ಷೆಯಲ್ಲಿರುವಂತ ಜನರು ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಂಡಿರುವಂತದ್ದು. ಈಗಾಗಲೇ ಅಬ್ಬರದ ಪ್ರಚಾರದಲ್ಲಿ ಹಿರಿಯ ಕಿರಿಯ ನಾಯಕರೆಲ್ಲರೂ ಕೂಡ ತೊಡಗಿಕೊಂಡಿದ್ದಾರೆ. ಇವತ್ತು ಚನ್ನಪಟ್ಟಣ ಬಹಳ ವಿಶೇಷವಾಗಿ ಕಂಗೊಳಿಸುತ್ತೆ. ಒಂದು ಕಡೆ JDS ಮತ್ತೊಂದು ಕಡೆ BJP ನಾಯಕರು ಅಬ್ಬರದ ಪ್ರಚಾರದಲ್ಲಿ ತೊಡಗಿಕೊಳ್ಳಲಿದ್ದಾರೆ ಚನ್ನಪಟ್ಟಣದಲ್ಲಿ. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ವಿಶೇಷವಾಗಿ ಗಿಫ್ಟ್ ನೀಡೋದಕ್ಕೆ ಸಿಪಿ ಯೋಗೇಶ್ವರ್ ಅವರು ಕೂಡ ಅಂಬೆಗಾಲು ಕೃಷ್ಣನ ವಿಗ್ರಹವನ್ನು ರೆಡಿ ಮಾಡಿಕೊಂಡಿದ್ದಾರೆ. ವೇದಿಕೆಯಲ್ಲಿ ಅದನ್ನು ನರೇಂದ್ರ ಮೋದಿ ಅವರಿಗೆ ನೀಡಲಿದ್ದಾರೆ. ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರವೀಣ್ ಸಂಪರ್ಕದಲ್ಲಿದ್ದಾರೆ. ಪ್ರವೀಣ್, ಇವತ್ತು ಚನ್ನಪಟ್ಟಣ ಹಲವು ವಿಶೇಷತೆಗಳಿಗೆ ಸಾಕ್ಷಿಯಾಗುತ್ತೆ. ಒಂದು ಕಡೆ ನರೇಂದ್ರ ಮೋದಿಯವರು ತಮ್ಮ ಅಭ್ಯರ್ಥಿ ಪರವಾಗಿ ಪ್ರಚಾರಕ್ಕೆ ಬಂದರೆ ನಾವೇನು ಕಮ್ಮಿ ಇಲ್ಲ ಅಂತ JDS ಅಭ್ಯರ್ಥಿ, ಅದರಲ್ಲೂ ಕುಮಾರಸ್ವಾಮಿಯವರ ಪರವಾಗಿ HD ದೇವೇಗೌಡರು ಅಖಾಡಕ್ಕೆ ಇಳಿಯುವಂಥದ್ದು ಬಹಳ ವಿಶೇಷವಾಗುತ್ತೆ. ಇವತ್ತು ಚನ್ನಪಟ್ಟಣದಲ್ಲಿ ರಾಜಕೀಯ ರಂಗು ಇರುತ್ತೆ ಅನ್ನುವಂಥದ್ದು. ಏನೇನೆಲ್ಲ ಸಿದ್ಧತೆಗಳಾಗ್ತಾ ಇದೆ ಹೆಚ್ಚಿನ ಅಪ್ಡೇಟ್ಸ್ ಕೊಡೋದಾದ್ರೆ? ಯಕ್ಷಗಾನ ಇವತ್ತು ಪ್ರಮುಖವಾಗಿ ರಾಮನಗರ ಜಿಲ್ಲೆ ಅಂತಂದ್ರೆ ವಿಶೇಷವಾದಂತ ದಿನ ಅಂತ ಹೇಳ್ಬೋದು. ಯಾಕಂತಂದ್ರೆ JDS ನ ಭದ್ರಕೋಟೆಗೆ ಒಂದ್ ಕಡೆ ಪ್ರಧಾನಿ ನರೇಂದ್ರ ಮೋದಿ ಅವರು ಲಗ್ಗೆ ಇಡ್ತಾ ಇದ್ದಾರೆ, ಮತ್ತೊಂದ್ ಕಡೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಪುತ್ರನ ಪರವಾಗಿ ಚನ್ನಪಟ್ಟಣಕ್ಕೆ ಪ್ರಚಾರಕ್ಕೆ ಬರ್ತಾರಂತಲ್ಲಿ. ಪ್ರಮುಖವಾಗಿ ಹಳೆ ಮೈಸೂರು ಭಾಗವನ್ನ BJP ಈ ಬಾರಿ ಟಾರ್ಗೆಟ್ ಅನ್ನ ಮಾಡಿದ್ದು. ಈ ಭಾಗದಲ್ಲಿ BJP ಸಾಕಷ್ಟು ವೀಕ್ ಆಗಿದೆ. ಆ ನಿಟ್ಟಿನಲ್ಲಿ ಈ ಬಾರಿ ಚುನಾವಣೆಯಲ್ಲಿ ಹೆಚ್ಚಿನ ಸ್ಥಾನವನ್ನು ಗಳಿಸಬೇಕಂತ ಹೇಳಿ ಈಗ BJP ಒಂದು ಮಾಸ್ಟರ್ ಪ್ಲಾನ್ ಅನ್ನ ಮಾಡಿದ್ರು. ಆ ಮಾಸ್ಟರ್ ಪ್ಲಾನ್ ಅಸ್ತ್ರವಾಗಿ ಇದೀಗ ಮೋದಿ ಅಸ್ತ್ರವನ್ನ ರಾಮನಗರದಲ್ಲಿ ಹೂಡ್ತಾ ಇರುವಂತದ್ದು. ಪ್ರಮುಖವಾಗಿ ಮಂಡ್ಯ ಮತ್ತು ರಾಮನಗರ ವಿಧಾನಸಭಾ ಕ್ಷೇತ್ರಗಳ 12 ವಿಧಾನಸಭಾ ಕ್ಷೇತ್ರಗಳನ್ನ ಇವತ್ತು ಅಲ್ಲಿ ಒಂದು ಕಾರ್ಯಕರ್ತರ ಒಂದು ಬೃಹತ್ ಸಮಾವೇಶವನ್ನ ಮಾಡ್ತಾ ಇರುತ್ತದೆ. ಮಧ್ಯಾಹ್ನ 1:15ಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಚನ್ನಪಟ್ಟಣ ತಾಲೂಕಿನ ಶೆಟ್ಟಡಿ ಬಳಿ ಇರುವಂತಹ ವೇದಿಕೆಗೆ ಬೆಳೆದಿರುತ್ತಾರೆ. ಆ ವೇದಿಕೆ 1 ಗಂಟೆಯ ಹೆಚ್ಚಿನ ಕಾಲ ಆ ಕಾರ್ಯಕ್ರಮ ನಡೆಯುತ್ತದೆ. ಪ್ರಮುಖವಾಗಿ ಚನ್ನಪಟ್ಟಣ, ರಾಮನಗರ, ಮಾಗಡಿ, ಕನಕಪುರ ಜೊತೆಗೆ ಮಂಡ್ಯ ವಿಧಾನಸಭಾ ಕ್ಷೇತ್ರಗಳನ್ನ ಕಾರ್ಯಕರ್ತರನ್ನ ಒಗ್ಗೂಡಿಸಬೇಕು, ಈ ಭಾಗದಲ್ಲಿ ಹೆಚ್ಚಿನ ಸ್ಥಾನವನ್ನ ಗಳಿಸಬೇಕು ಅಂತ ನಮೋಸ್ತ್ರವನ್ನ ಇದೀಗ BJP ಓಡಿರುವಂತದ್ದು. ಪ್ರಮುಖವಾಗಿ ಕುಮಾರಸ್ವಾಮಿ ವಿರುದ್ಧ ಸಿಪಿ ಯೋಗೇಶ್ವರ್ ಸ್ಪರ್ಧೆ ಮಾಡುವುದರಿಂದ ಅಲ್ಲಿ ಸಾಕಷ್ಟು ಜಿದ್ದಾಜಿದ್ದಿದೆ. ಹಾಗಾಗಿ ಮೋದಿ ಅಸ್ತ್ರವನ್ನ ಬೆಳೆಸಿದೆ ಅಂದ್ರೆ ನಮಗೆ ಹೆಚ್ಚಿನ ಲಾಭ ಆಗುತ್ತೆ ಅನ್ನುವಂತ ನಿರೀಕ್ಷೆಯನ್ನ BJP ಇಟ್ಕೊಂಡಿರುವಂತದ್ದು. ಅದೇ ರೀತಿ BJP ಏನು JDS ನ ಭದ್ರಕೋಟೆಯನ್ನ ಉಳಿಸಬೇಕು ಅಂತ ಹೇಳಿ, ಜೊತೆಗೆ ಸಾಂಪ್ರದಾಯಿಕ ಮತಗಳೇನಿದ್ದಾವೆ ಎಲ್ಲವನ್ನು ಕೂಡ ಕ್ರೋಢೀಕರಿಸ್ಕೊಳ್ಬೇಕು ಅಂತೇಳಿ ಸ್ವತಃ ಇವತ್ತು ಮಾಜಿ ಪ್ರಧಾನಿಯವರು ದೇವೇಗೌಡರು ಟ್ವೀಟ್ ಗೆದ್ದಿರುವಂತದ್ದು. ಸುತ್ತು ಮಗನ ಪರವಾಗಿ ಏನು ಚನ್ನಪಟ್ಟಣ ತಾಲೂಕಿನ ಇಗ್ಲೂರಿನಲ್ಲಿ ಒಂದು ಬೃಹತ್ ಸಮಾವೇಶವನ್ನು ಮಾಡೋದ್ರ ಮುಖಾಂತರ ಇವತ್ತು ರಾಮನಗರ ಜಿಲ್ಲೆಯಲ್ಲಿ ಹಾಲಿ ಮತ್ತು ಮಾಜಿ ಪ್ರಧಾನಿಗಳ ಒಂದು ಜುಗಲ್ ಬಂದಿ ಅಂತ ಹೇಳ್ಬೋದು. ಮತ್ತೊಂದು ಕಡೆ ಇವತ್ತು ವಿಶೇಷವಾಗಿ ಹೆದ್ದಾರಿಯ ಪಕ್ಕದಲ್ಲೇ ಏನೋ ವೇದಿಕೆ ಕಾರ್ಯಕ್ರಮ ನಿರ್ಮಾಣ ಆಗಿರೋದ್ರಿಂದ ಬೆಳಿಗ್ಗೆ 11 ಗಂಟೆಯಿಂದ ಸಂಜೆ 4 ಗಂಟೆ ಇರುವುದು ಕೂಡ ಹೆದ್ದಾರಿಯನ್ನ ಬಂದ್ ಮಾಡಲಾಗುತ್ತೆ. ಬೇರೆ ಬದಲಿ ಮಾರ್ಗವನ್ನು ಈಗಾಗಲೇ ಮಂಡ್ಯ ಮತ್ತು ರಾಮನಗರ ಜಿಲ್ಲಾ ರೈತ ಇದು ಕೂಡ ಈಗಾಗಲೇ ಆದೇಶವನ್ನು ಹೊರಡಿಸಿರುವಂತದ್ದು. ಜೊತೆಗೆ ಇವತ್ತು ವಿಶೇಷವಾಗಿ ಮೋದಿ ಅವರಿಗೆ ಏನು ಸಮಾವೇಶಕ್ಕೆ ಬಂದಂತ ಸಂದರ್ಭದಲ್ಲಿ ಅವ್ರಿಗೆ ಕೊಡ್ಲಿಕ್ಕೆ ಒಂದು ವಿಶೇಷವಾದಂತ ಗಿಫ್ಟ್ ಅನ್ನ ಏನು ಚನ್ನಪಟ್ಟಣ BJP ಅಭ್ಯರ್ಥಿ ಸಿಪಿ ಯೋಗೇಶ್ವರ್ ಮಾಡಿದಂಥದ್ದು. ಏನು ಪ್ರಮುಖವಾಗಿ ಚನ್ನಪಟ್ಟಣದಲ್ಲಿ ಅಂಬೆಗಾಲು ಕೃಷ್ಣ ಅಂದ್ರೆ ಒಂದು ಇತಿಹಾಸ ಪ್ರಸಿದ್ಧವಾದಂತ ಒಂದು ದೇವಸ್ಥಾನ ಇದೆ. ಆ ದೇವಸ್ಥಾನದಲ್ಲಿರುವಂತ ವಿಗ್ರಹದ ಮಾದರಿಯಲ್ಲಿ ಸುಮಾರು 5.5 kg ಪಂಚಲೋಹದ ಒಂದು ವಿಗ್ರಹವನ್ನ ಈಗ ಮೋದಿಗೆ ಗಿಫ್ಟ್ ಕೊಡೋದ್ರ ಮುಖಾಂತರ ಈ ಭಾಗಗಳಲ್ಲಿ ಹೆಚ್ಚಿನ ಸ್ಥಾನವನ್ನ BJP ಗೆಲ್ಲಬೇಕು ಅನ್ನೋ ಒಂದು ಸ್ಟ್ರಾಟಜಿಯನ್ನ BJP ಮಾಡಿರುವಂತದ್ದು. ಥ್ಯಾಂಕ್ ಯು ಪ್ರವೀಣ್ ಮಾಹಿತಿಗೆ.